ಅಲ್ಲಿಯ ಸಮಿತಿಗಳಿದ್ದವು ಡ್ಯಾಮ್ಗೆ ಅವರು ಕೂತ್ಕೊಂಡು ತೀರ್ಮಾನವನ್ನ ಮಾಡ್ತಾರೆ ಸರ್ ಈಗ ಜೀವನಾಡಿಗೆ ಬಾಗಿನ ಅರ್ಪಿಸೋ ಸೌಭಾಗ್ಯ ಸಿಕ್ಕಿದೆ ಸಿಎಂ ಆದ್ಮೇಲೆ ಏನು ಅನಿಸ್ತಾ ಇದೆ ಬಹಳ ಸಂತೋಷ ಆಗ್ತದೆ ನಾನು ಹಿಂದೂ ಕೂಡ ಹಲವಾರು ಬಾರಿ ನಾನು ನೀರಾವರಿ ಸಚಿವ ಇದ್ದಾಗ ಬಂದು ನಮ್ಮನ್ನ ನಾಯಕ ಎಡಗಟ್ಟನ ಜೊತೆ ಬಂದು ಬಾಗಿನ ಅರ್ಪಿಸಿದ್ದೆ ನಾನು ಮುಖ್ಯಮಂತ್ರಿ ಆದ ತಕ್ಷಣನೇ ಆಲ್ಮಟ್ಟಿಗೆ ಹೋಗಿ ಅದು ಬಾಗಿನ ಅರ್ಪಿಸಿದ್ದೇನೆ ಇವತ್ತು ಕಾವೇರಿ ಜಲಾನದ ಎರಡು ಡ್ಯಾಮ್ಗಳ ಬಾಗಿನ ಅರ್ಪಿಸ್ತಾ ಇದ್ದೀನಿ ನವೆಂಬರ್ ಅಲ್ಲಿ ತುಂಬಿಸ್ಕೊಂಡು ಬಾಗಿನ ಅರ್ಪಿಸ್ತಾ ಇರೋದು ಲಕ್ಕಿ ಸಿಎಂ ನೀವು ಹಂಗೇನು ಲಕ್ಕಿ ಅಂತಲ್ಲ ಆದರೆ ನಮ್ಮ ರೈತರಿಗೆ ಒಳ್ಳೆಯದಾದ ನಮಗೆ ಒಳ್ಳೆಯದು ಅಷ್ಟೇ ಸರ್ ಪ್ರಮುಖವಾಗಿ ಎಚ್ಡಿ ಕೋಟೆ ಈ ಡ್ಯಾಮ್ನಲ್ಲಿ ಬೃಂದಾವನ ಮಾದರಿ ಮಾಡಬೇಕು ಅನ್ನುವಂಥದ್ದು ಬಹಳ ವರ್ಷದ ಬಹಳ ವರ್ಷದ ಒಂದು ಬೇಡಿಕೆ ಇದೆ ಅದಕ್ಕೊಂದು ಒಂದು ನೀತಿಯನ್ನು ಅನುಸರಿಸಬೇಕಾಗಿದೆ ಹಲವಾರು ಪ್ರಪೋಸಲ್ಸ್ ಬಂದು ಒಂದು ಸರ್ಕಾರ ಮಾಡಬೇಕು ಇನ್ನೊಂದು ಖಾಸಗಿ ಮಾಡಬೇಕು ಇದೇ ಥರ ಆಗಿ ನೆದೆಗುದಿಗೆ ಬಿದ್ದಿದೆ ಅದನ್ನು ಆದಷ್ಟು ಬೇಗನೆ ಒಂದು ಇತ್ಯರ್ಥಕ್ಕೆ ನಾನು ಬರ್ತೇನೆ ಈ ಬಾರಿ ಜಿಂದಗಿನಲ್ಲಿ ಆಲ್ಮೋಸ್ಟ್ 15,000 ಲೀಡ್ ಇದೆ ಬಿಜೆಪಿ ಆನಗಲ್ ಮಾತ್ರ 1,500 ಕಾಂಗ್ರೆಸ್ ಲೀಡ್ ಇದೆ ಸರ್ ಈ ಟ್ರೆಂಡ್ ಅನ್ನು ಗಮನಿಸಿದ್ರೆ ನಿಮಗೆ ಏನು ಅನ್ಸುತ್ತೆ ಈಗ ಎರಡೂ ಕ್ಷೇತ್ರದಲ್ಲಿ ಗೆಲ್ಲುವಂತ ವಿಶ್ವಾಸ ನಮಗಿತ್ತು ಇದೆ ಸಿಂಧಗಿಯಲ್ಲಿ ನಾವು ದೊಡ್ಡ ಮಾರ್ಜಿನ್ ಅಲ್ಲಿ ಇರೋದ್ರಿಂದ ಅಲ್ಲಿ ಗೆಲುವು ಸಾಧನೆ ಆಗ್ತದೆ ಇಲ್ಲಿ ಅವರ ಲೀಡ್ ಬಹಳ ಅಲ್ಪ ಇದೆ ಇನ್ನ ಅರ್ಧಕ್ಕಿಂತ ಹೆಚ್ಚು ಮತಗಳ ಎಣಿಕೆ ಆಗಬೇಕು ಹೀಗಾಗಿ ನಮಗೆ ವಿಶ್ವಾಸ ಇದೆ ನಮಗೆ ಅಂತಿಮವಾಗಿ ನಮ್ಮ ಗೆಲುವು ಅಂತ ಪೈಪೋಟಿ ನಿರೀಕ್ಷೆ ಇತ್ತ ಆಂಗಲ್ ಹೌದು ನಿರೀಕ್ಷೆ ಅದು ಯಾವಾಗಲೂ ಕೂಡ ಆ ಕ್ಷೇತ್ರ ತೀವ್ರವಾದ ಪೈಪೋಟಿ ಕ್ಷೇತ್ರ ಅಲ್ಲ ಟಿಕೆಟ್ ಕೊಡೋ ಅಂತ ವಿಚಾರದಲ್ಲಿ ಲೆಕ್ಕ ತಪ್ಪುದು ಅಂತ ಯಾಕಂದ್ರೆ ಉದಾಸಿ ಅವರ ಮನೆಯವರಿಗೆ ಕೊಡಲಿಲ್ಲ ಇಲ್ಲ ಇಲ್ಲ ನಾನು ಆ ತರ ಏನು ನೋಡೋದಿಲ್ಲ ಆ ತರ ಎಲ್ಲ ಏನು ನೋಡೋದಿಲ್ಲ ಅದು ಯಾವಾಗಲೂ ಕೂಡ ಬಹಳ ತೀವ್ರವಾದ ಪೈಪೋಟಿ ಇರುವಂತ ಕ್ಷೇತ್ರ ಆತರ ಏನಿಲ್ರಿ ಈಗ ಹಲವಾರು ಚುನಾವಣೆ ಇದೆ ನಿಮ್ಮೆ ನಂಜನಗೂಡು ಮತ್ತು ಹಿನ್ನಡೆ ಆಗಿತ್ತು ನೆಕ್ಸ್ಟ್ ಜನರಲ್ ಎಲೆಕ್ಷನ್ ನಲ್ಲಿ ಎರಡು ಕೂಡ ನಾವು ಗೆದ್ವಿ ಹೀಗೆ ಹಲವಾರು ಪ್ರಸಂಗಗಳಲ್ಲಿ ಈ ಬೈ ಎಲೆಕ್ಷನ್ ಗೆ ತಮ್ಮದೇ ಆದಂತ ಕಾರಣಗಳು ಇರ್ತವೆ ಅದನ್ನ ಕಾದು ನೋಡೋಣ ಇನ್ನ ಇನ್ನ ಅರ್ಧ ಅರ್ಧಕ್ಕಿಂತ ಹೆಚ್ಚು ಮತಗಳು ಅಂತಿಮ ಜಯ ಆಗುವಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್